ಒಂದು ಗೇಮ್. ಸೊ ಈ ಗೇಮ್ ಆಡಕ್ ರೆಡಿ ಇದೀರಾ ಎಲ್ಲರೂ? ಓ ಎಸ್ ಐ ಆಮ್ ರೆಡಿ. ಸೂಪರ್. ಸೊ ಈಗ ಈ ಗೇಮ್ ಹೆಂಗ್ ನಡೀತಿದೆ ಅಂದ್ರೆ, ಈಗ ನಾನು ನಿಮ್ ಮೂರ್ ಜನಕ್ಕೂ ಏನಾಗ್ಬೇಕು, ಶಮಂತ್ ಅಲ್ವಾ? ಸೊ ನನ್ನ ಹೆಸರು ಶಮಂತ್. ಈ ಗೇಮ್ ಹೆಂಗಿರುತ್ತೆ ಅಂದ್ರೆ, ನನ್ನ ಹೆಸರು ಶಮಂತ್ ಅಂತ ಇದ್ರೆ, ಸೊ ಫಸ್ಟ್ ಶಮಂತ್ ಪ್ಲಸ್ ಗೌಡ ಅಂತ ಇರುತ್ತೆ. ಸೊ ಆನ್ಸರ್ ಏನಿರುತ್ತೆ, ಬ್ರೋ ಗೌಡ ಅಂತ ಇರುತ್ತೆ. ಸೊ ಶಮಂತ್ ಇಸ್ ಬ್ರೋ ಪ್ಲಸ್ ಗೌಡ, ಬ್ರೋ ಗೌಡ ಅಂತ ಇರುತ್ತೆ. ಸೊ ಈ ಗೇಮ್ ಆಕ್ಚುಲಿ ನಡೆಯೋದು ಈ ತರ. ಸೊ ಅದಕ್ಕೆ ಈಗ ಕ್ವಶನ್ ನಂಬರ್ ಒನ್ ನೋಡೋಣ. ಹುಡುಗಿ ಪ್ಲಸ್ ಕುಮಾರಿ ಏನಿರ್ಬೋದು? ಹುಡುಗಿ ಪ್ಲಸ್ ಕುಮಾರಿ ಕನ್ಯಾಕುಮಾರಿ. ಕನ್ಯಾಕುಮಾರಿ, ವೆರಿ ಗುಡ್, ವೆರಿ ಗುಡ್. ಸೊ ಈಗ ನಾವು ಸರಿಯಾದ ಉತ್ತರವನ್ನ ನೋಡೋಣ. ಏನ್ ಗುರು ಹುಡುಗಿ ಬಗ್ಗೆ ಆನ್ಸರ್ ಮಾಡಲಿಲ್ಲ ನೀನು ಅರವಿಂದ? ಕನ್ಯಾಕುಮಾರಿ ಹುಡುಗಿ ಬಗ್ಗೆ ಆನ್ಸರ್ ಮಾಡಿರೋದು ಯಾರು? ಕರ್ನಾಟಕದ ಹೋರಾಟಗಾರ ಕನ್ಯಾಕುಮಾರಿ ಆದ ಒಂದು ರೈಟ್ ಆನ್ಸರ್ ಹೇಳಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಈಗ ಪ್ರಶಾಂತ್ ಅವ್ರಿಗೆ ಒಂದು ಚಾಕ್ಲೇಟ್ ಹೋಗ್ತಾ ಇದೆ. ಸೊ ಈಗ ನೋಡೋಣ ನಮ್ಮ ಮುಂದಿನ ಪ್ರಶ್ನೆ. ಹಾಗೂ ನಾಗಮಂಡಲ ಮಂಡಲ ಮಂಡಲ ನಾಗಮಂಗ್ಲ ನಾಗಮಂಗ್ಲ ಮಂಡ್ಯಾದ್ರೆ ನಾಗಮಂಗ್ಲ ನಮ್ಮ ಶಿವರಾಮೇಗೌಡರು ಊರು ನಾಗಮಂಗ್ಲ. ಸೊ ಇವಾಗ ನೀವ್ ನಿಮ್ಮಿಬ್ರಲ್ಲಿ ಇನ್ನೊಂದ್ ಪ್ರಶ್ನೆ, ನಿಮ್ಮಿಬ್ರಲ್ಲಿ ಫಸ್ಟ್ ಯಾರ್ ಇದೆ ಆನ್ಸರ್ ಹೇಳಿ. ನಾನು ಹೇಳಿದ್ದು ಫಸ್ಟ್. ದಿವ್ಯಾಗೆ ಬಿಡ್ತೀನಿ. ಸೊ ಇಲ್ಲ, ಅದು ಎಲ್ಲಿದೆ ಗೊತ್ತಾ ನಾಗಮಂಗ್ಲ ನಿಂಗೆ? ದಿವ್ಯಾ ಗೊತ್ತಿರ್ಲಿಲ್ಲ, ಬಟ್ ಅದ್ ನಾಗಮಂಗ್ಲ ಅಂತ ನಾನು ಆನ್ಸರ್ ಹೇಳಿ. ಈಗ ಆನ್ಸರ್ ಬಂದ್ರೆ ಆನ್ಸರ್ ಅಲ್ಲಿ ಇರುತ್ತಪ್ಪ. ಕರೆಕ್ಟ್ ಆನ್ಸರ್ ಇದ್ರೆ ನಾಗಮಂಗ್ಲದ ಇದು ಶಾಸಕರು ಎಲ್ಲ ಹೇಳ್ತೀನಿ, ಆಮೇಲೆ ಈಗ ಬೇಡ. ಕರೆಕ್ಟ್ ಆನ್ಸರ್ ಫಸ್ಟ್ ಟೈಮ್ ನಾವು. ಸೊ ಆನ್ಸರ್ ನೋಡೋಣ, ಆನ್ಸರ್ ನಾಗಮಂಗ್ಲ. ಸೊ ಈ ಉತ್ತರವನ್ನ ಸರಿಯಾಗಿ ಕೊಟ್ಟು ಇನ್ನೂ ಒಂದು ಚಾಕ್ಲೇಟ್ ನ ಪಡೆದಿರುವಂತಹ ಒಂದು ಸ್ಪರ್ಧೆ ದಿವ್ಯಾ ಹುಡುಗ. ಮುಂದಿನ ಪ್ರಶ್ನೆ. ಓಕೆ, ಬಜರ್ ಹತ್ತಿಲ್ಲ ಅಮ್ಮ, ಬಜರ್ ಬಜರ್ ಹತ್ಬೇಕು. ಅಲ್ಲ ಬಜರ್ ನನ್ ಫ್ಯಾನ್ ಬಿಟ್ಟು ಶಿವಮೊಗ್ಗ ಅಂತ ಹೇಳಿದ್ರು. ಸೊ ಬಜರ್ ನ ಕೈಯಲ್ಲೇ ಒತ್ತಿ ಕೈಯಲ್ಲೇ ಇಟ್ಕೊಂಡಿರಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಪುರಾತನ ಬೀಡು ಹಳೆ ಬೀಡು ಎರಡ್ಸಲಿ ಪ್ಯಾ ಪ್ಯಾ ಅಂತ ಗುರು. ಹಳೆಬೀಡು, ಹಳೆಬೀಡು ಎರಡ್ಸಲಿ ಅಂದೆ ಪ್ಯಾ ಪ್ಯಾ ಅಂತ. ಸೊ ಈಗ ಯಾರು 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 ಹತ್ತಿದ್ದಪ್ಪ ಬದಲ್ ಫಸ್ಟ್? ಆನ್ಸರ್ ಹೇಳಿದ್ದು ಫಸ್ಟ್ ಅರವಿಂದ್. ಅರವಿಂದ್ ಗೆ ಈ ಹೋಗ್ಬೇಕು. ಆನ್ಸರ್ ಹೇಳಿದ್ದು ಅವ್ರೆ, ಪ್ಯಾ ಅಂತ ಹೇಳಿದ್ದು ಅವ್ರೆ. ಆನ್ಸರ್ ನ ಕದ್ದಿದ್ದು ಯಾರು? ನಾನ್ ಕದ್ದೆ. ಸೊ ಈಗ ಇಲ್ಲ ಇಲ್ಲ, ಅದು ಫೌಲ್ ಆಗುತ್ತೆ. ಮುಂಚೆನೆ ಫಸ್ಟ್ ಬ್ಯಾಮ್ ಅನ್ಬೇಕು, ಒನ್ ಟೂ ತ್ರೀ ಹೇಳ್ಬೇಕು ಯಾರು ಫಸ್ಟ್ ಅಂತ, ಆಮೇಲೆ ಆನ್ಸರ್ ಹೇಳ್ಬೇಕು. ಸೊ ಬಜರ್ ಹೆಂಗ ಗೊತ್ತಿದ್ದಾರೋ ಅದ್ರ ಪ್ರಕಾರ ಹೋಗ್ಬೇಕು. ಸೊ ಈಗ ನೋಡೋಣ ಪ್ರಶ್ನೆ. ಔಷಧಿ ಪ್ರಸೂರು ಸುಮ್ನೆ ಪ್ಯಾ ಅನ್ಬಿಡೋದು ಅಷ್ಟೇ. ಔಷಧ ಮದ್ದು ಮದ್ದೂರು ಮದ್ದೂರ್ ಮದ್ದೂರ್ ಮದ್ದೂರು 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 ನಾನು ಸೆಕೆಂಡ್ ಯಾರಪ್ಪ ನಾನು ಸರ್ ಪ್ಯಾ ಸೆಕೆಂಡ್ ಎದ್ದಿದ್ದು ನಾ ಪ್ಯಾ ಫಸ್ಟ್ ಅಂದಿದ್ದು ಫಸ್ಟ್ ಪ್ಯಾ ಪ್ರಶಾಂತ್ ಸೆಕೆಂಡ್ ಪ್ಯಾ ದಿವ್ಯ ಹುಡುಗ ಥರ್ಡ್ ಪ್ಯಾ ಅರವಿಂದ್ ನೋಡೋಣ ನಮ್ಮ ಉತ್ತರ ಮದ್ದೂರು ಮದ್ದೂರು ಪ್ರಶಾಂತ್ ಸರಿಯಾದ ಉತ್ತರ ಅಭಿನಂದನೆಗಳು ಸಲ್ಲೆಲ್ಲೆಲ್ಲೆ ಈಗ ನೋಡೋಣ ಮುಂದಿನ ಪ್ರಶ್ನೆ ಏಯ್ ಎಕೋಲ್ ಮಾತಾಡ್ಬೇಕು ಯಾರು ಪ್ಯಾ ಅಂದಿದ್ದು ನಾನೇ ಪ್ಯಾಮ್ ಸೊ ಪ್ಯಾಮ್ ಗೊತ್ತಿರುವ ಬಜರ್ ಗೊತ್ತಿರುವ ದಿವ್ಯ ಹುಡುಗ ಅವರ ಉತ್ತರ ಹೇಳಿ ಇದು ಮುಳ್ಳಯ್ಯನಗಿರಿ ಜೈನಲ್ ಮುಳ್ಳಿರುತ್ತೆ ಜೈನಲ್ ಮುಳ್ಳಿ ಏನು ಲಾಜಿಕ್ಕು ಜೈನಲ್ ಮುಳ್ಳ ಗೊತ್ತಿಲ್ಲ 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 ಗುರು ನಿಜವಾಗ್ಲೂ ಗೊತ್ತಿಲ್ವಾ ಇಲ್ಲ ಇಲ್ಲ ಬ್ರು ಸೊ ಸರಿಯಾದ ಉತ್ತರ ಇವಾಗ ನೋಡೋಣ ಮಧುಗಿರಿ ಮಧು ಏನು ಅಂದ್ರೆ ಮಧು ಅದು ಗೊತ್ತಿಲ್ಲ ಯೋಚನೆ ಮಾಡಿಲ್ಲ ಯೋಚನೆ ಮಾಡಿಲ್ಲ
ಯಾ ನೈಸ್ ನೈಸ್. ಸೊ ಈ ಚಾಕ್ಲೇಟ್ ನನ್ನಲ್ಲೇ ಉಳ್ಕೊಂತ ಸೊ ಅದಕ್ಕೆ ಈಗ ನೋಡುವ ಮುಂದಿನ ಪ್ರಶ್ನೆ. ಬಜರ್ ಕೈಯಲ್ಲಿ ಇಟ್ಕೊಂಡ್ರಿ. ಓಕೆ ಮುಂದಿನ ಪ್ರಶ್ನೆ ಕಮಲ್ ಸೆಕೆಂಡ್ ಫೈ ಯಾರು ತಾವರೆಕೆರೆ. ನಾನು ಹೇಳಿದೀನಿ ತಾವರೆಕೆರೆ. ಏ ಬಜರ್ ಹೊತ್ರಿ ತಾವರೆಕೆರೆ. ಫಸ್ಟ್ ಬಜರ್ ಯಾರು? ಸೆಕೆಂಡ್ ಬಜರ್ ಯಾರು? ನಾನು ತಾವರೆಕೆರೆ. ಓಕೆ ಈಗ ನೋಡೋಣ ಉತ್ತರ ತಾವರೆಕೆರೆ ಎಂದು ದಿವ್ಯ ನೋಡಿ ಬರ್ಬಿಟ್ಟಿದ್ದಾರೆ. ತಾವರೆಕೆರೆ ಗುಡ್ ಗ್ಯಾಸ್ ಸಾರಿ ಕೊಟ್ಟು ಉಳಿದಿರುವಂತಹ ಚಾಕ್ಲೇಟ್ ಅನ್ನ ದಿವ್ಯ ಹುಡುಗರಿಗೆ ನೀಡ್ತಾ ಇದ್ದೀನಿ. ಇಸ್ಕೊಡಿ ಕೊಡ್ತಾ ಇದ್ದೀನಿ ಕಂಟಿನ್ಯೂಟಿ. ಓ ನಿಮ್ ಚಾಕ್ಲೇಟ್ ಗೋಲ್ಡೇ ಕೊಡ್ತಾ ಇದ್ದೀನಿ ಇಟ್ಕೋ ಗೋಲ್ಡ್. ನಮ್ಮ ಮುಂದಿನ ಪ್ರಶ್ನೆ ಶಿವಗಂಗೆ ಮಾಡು. ಎಲ್ಲಾರು ಒಂದ್ ಚಾನ್ಸ್ ಕೊಟ್ಬಿಡು ಆಮೇಲೆ ಪಾಸ್ ಮಾಡೋಣ. ನೀನ್ ಎಲ್ಲಾರ್ಗು ಚಾನ್ಸ್. ಅರವಿಂದ್ ಶಿವಗಂಗೆ ನಂಗೂ ಗೊತ್ತಿತ್ತು ಅದು. ನಾನು ಫಸ್ಟ್ ಬಸ್ ಮಾಡಿದೆ. ಸರ್ ದಿವ್ಯ ಹುಡುಗ ಸೇಮ್ ಉತ್ತರನ ಸೇಮ್ ಉತ್ತರನ. ಸೊ ಈಗ ನೋಡೋಣ ನಮ್ಮ ಉತ್ತರ ಶಿವಗಂಗೆ. ಸೊ ಚಾಕ್ಲೇಟ್ ಹೋಗ್ತಾ ಇದೆ ಅರವಿಂದ್ ಅವ್ರಿಗೆ. ಅವ್ರ ಗಾಡಿ ಓಡಿಸಿದ್ಮೇಲೆ ಚಾಕ್ಲೇಟ್ ತಿಂತಾರಲ್ಲ, ಚಾಕ್ಲೇಟ್ ತಿಂದಾದ್ಮೇಲೆ ಗಾಡಿ ಓಡಿಸ್ತಾರ ಬೈಕ್ ಓಡಿಸ್ತಾರ ಅಂತಾನೆ. ಏ ಒತ್ತಬೇಕು ಜೋರಾಗೆ. ಸೊ ಈಗ ನೋಡೋಣ ನಮ್ಮ ಮುಂದಿನ ಪ್ರಶ್ನೆ. ಎಂಡ್ ಪ್ರಶ್ನೆನೆ ಇಲ್ಲ. ಮುಂದಿನ ಪ್ರಶ್ನೆ ಇದೆ, ಮುಂದಿನ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ ಏನು ಅಂದ್ರೆ ನಾನೇ ಕೇಳ್ತೀನಿ. ಸೊ ನೋಡಿ ನಾನೇ ಪ್ರಶ್ನೆ ನಂದೇ ಬಂದು. ಸೊ ಇವಾಗ ನಿಮ್ಮ ಮುಂದಿನ ಪ್ರಶ್ನೆ ಅಂದ್ರೆ ಬಿಗ್ ಬಾಸ್ ಸೀಸನ್ 8 ಟಾಪ್ 5 ಕಂಟೆಸ್ಟೆಂಟ್ಸ್ ಯಾರು? ಸೊ ಇಂದ ಹೋಗೋಣ ಅರವಿಂದ್ ಕೆಪಿ ಅವರಿಂದ. ಏ ಗುರು ಬಿಗ್ ಬಾಸ್ ಜನ ಡಿಸೈಡ್ ಮಾಡ್ತಾರೆ, ನಾನೇನ್ ಡಿಸೈಡ್ ಮಾಡ್ಲಿ ಟಾಪ್ 5 ಯಾರು ಅಂತ. ಏನ್ ರಾಜಕೀಯ ಕಲ್ತು ಬಿಟ್ಟಿದೆ ಗುರು ನೀನು. ಮತ್ತೆ ಸರ್ ಗೇಮೇ ಮುಗ್ದಾಯ್ತು, ಇಲ್ಲಿ ಇಲ್ಲಿ ಕುತ್ಕೊಂಡು ಮತ್ತೆ ಎಂತ ಗೇಮ್ ಮಾಡೋದು? ಅಲ್ಲಿ ಹೆಂಗಿದ್ರು ನಾಮಿನೇಟ್ ಎಲಿಮಿನೇಟ್ ಅದು ಇದು ಅನ್ಕೊಂಡು ಸುಮ್ನೆ ಒಬ್ಳು ಹೇಳೋದಾಯ್ತು. ಮತ್ತೆ ಯಾರು ನಾನು ಅರವಿಂದ್ ಪ್ರಶಾಂತ್ ಬ್ರೋ. ಸಮಂತ ಮಂಜಾ ಸಮಂತ ಅಥವಾ ವೈಷ್ಣವಿ. ಗುಡ್ ಒನ್ ಗುಡ್ ಒನ್ ಗುಡ್ ಒನ್ ಗುಡ್ ಒನ್ ಗುಡ್ ಒನ್ ಸರ್ ಪ್ರಶಾಂತ್ ಡಿಪ್ಲೊಮ್ಯಾಟಿಕ್ ಆಗಿ ಇರಬಾರ್ದು ಗುರು. ಪೀಪಲ್ ಲವ್ ಯು ಎನಿವೇ. ಸ್ವಲ್ಪ ಖಾರವಾಗಿ ಹೇಳ್ಬಿಡ್ಬೇಕು ಉತ್ತರ. ಹೇಳಿ ಹೇಳಿ ಪ್ರಶಾಂತ್ ಸರ್ ಹೇಳಿ. ನಾನು ಹೇಳ ಇಲ್ಲಿರುವ 4 ಜನರು ಖಂಡಿತವಾಗಿಯೂ ಟಾಪ್ 5 ಅಲ್ಲಿ ಇರ್ತೀವಿ. ಮಧ್ಯದಲ್ಲಿ ಆಡ್ ಆಗುವಂತ ಅರವಿಂದ್ ಅರವಿಂದ್ ಕೆಪಿ ಯು ಅಂಡ್ ಶಮಂತ್. ನನ್ನ 5ನೇ ಆಯ್ಕೆ ವೈಷ್ಣವಿ. ವೆರಿ ನೈಸ್ ಆನ್ಸರ್. ಆಕ್ಚುಲಿ ಯಾರ್ಯಾರು ನೆಕ್ಸ್ಟ್ ಶೋಗ್ ಬಂದಿದ್ರಿ? ಅರವಿಂದ್ ಅವರು, ದಿವ್ಯ ಹುಡುಗ ಅವರು, ಪ್ರಶಾಂತ್ ಅವರು, ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ಈ ಟೈಮಲ್ಲಿ ಏನದು ನಾವು ಬಂದಾಗಿಂದನು ನೋಡ್ತಾ ಇದೀವಿ ಲೈವ್ ಇಂಟರ್ವ್ಯೂ ನ್ಯೂಸ್ ಚಾನೆಲ್ ಅದು ಇದು ಅಂತ ಹೇಳಿ ಆಗಿದೆ. ಸೊ ಬಟ್ ಆದ್ರೂ ನಮ್ಮ ಪರ್ಪಲ್ ರಾಕ್ ಎಂಟರ್ಟೈನರ್ಸ್ ಅಂಡ್ ತರ್ಲೆ ಬಾಕ್ಸ್ ಅವರು ಏನೇನು ಇದೆಲ್ಲ ಮಾಡಿದ್ದಾರೆ. ಸೊ ಇದು ಆಕ್ಚುಲಿ ಒಳ್ಳೆ ಕಾಸ್ಗೆ ನೀವು ನೋಡ್ತಿರ್ಬೋದು ನಾವು ಮಾತಾಡ್ತಾ ಇರೋದು ಅದು ಇದೆಲ್ಲ. ಬಟ್ ಬಿಹೈಂಡ್ ದ ಸೀನ್ ಏನ್ ನೋಡ್ತಾ ಇದೆ ಅಂದ್ರೆ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಅಲ್ಲಿ ಡೊನೇಷನ್ಸ್ ಕೂಡ ನಡೀತಾ ಇದೆ. ನೀವು ಕೂಡ ಬೇಗ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಡೊನೇಟ್ ಮಾಡಿ ಅಂಡ್ ತುಂಬಾ ಜನರಿಗೆ ಸಹಾಯ ಮಾಡಿ. ನಮ್ ಕೈಲಾದಷ್ಟು ನಾವು ಮಾಡ್ತಾ ಇದೀವಿ. ನಾವು ಇಲ್ಲಿ ಎಲ್ಲರೂ ಸೇರಿರೋದು ಒಂದು ಒಳ್ಳೆ ಕಾಸ್ಗೋಸ್ಕರ. ಐ ಹೋಪ್ ಈ ಕಾಸ್ ಎಫೆಕ್ಟಿವ್ ಆಗಿರುತ್ತೆ. ನಮ್ಮನ್ನ ನೋಡಕ್ ಬಂದಿರೋರು ಎಲ್ಲರೂ ಈ ಲಿಂಕ್ ಕೆಳಗಡೆ ಇರುವಂತ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ನಿಮ್ ಕೈಯಲ್ಲಿ ಆದಷ್ಟು ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ್ಲಿ, ಎಲ್ಲರೂ ಜೊತೆ ಸೇರ್ಕೊಂಡು ಈ ಕೋವಿಡ್ ನ ಫೈಟ್ ಮಾಡೋಣ, ಈ ಸಿಚುವೇಶನ್ ಇಂದ ಬೆಟರ್ ಆಗೋಣ. ಹ್ಯುಮ್ಯಾನಿಟಿಗೆ ನಾವು ನಮ್ ಕೈಯಲ್ಲಿ ಆದಷ್ಟು ಸಪೋರ್ಟ್ ಮಾಡೋಣ. ಯಾವಾಗ್ಲೂ ಸಿಗಲ್ಲ ಚಾನ್ಸ್, ಇವಾಗ ಸಿಕ್ಕಿದೆ. ಸೊ ಸಿಕ್ಕಿರೋ ಚಾನ್ಸ್ ನ ಬಿಡೋದ್ ಬೇಡ, ಒಳ್ಳೇದಾಗ್ಲಿ. ಆಡಿಂಗ್ ಟು ದಟ್, ಇವಾಗ ನಿಮ್ ಕಡೆ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರ್ಯಾರು ಮಾಡಿಲ್ಲ ನೆಕ್ಸ್ಟ್ ಬರೋ ಸೆಷನ್ಸ್ ಅಲ್ಲಿ ಯು ಕ್ಯಾನ್ ಡೂ ಇಟ್. ಸೊ ಎಲ್ಲರೂ ಹುಷಾರಾಗಿ ನಾವು ರೆಸ್ಪಾನ್ಸಿಬಲ್ ಮಾಡೋಣ ಅಂಡ್ ಕೊರೋನಾನ ಆದಷ್ಟು ಬೇಗ ಇಲ್ಲಿಂದ ಓಡಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ.
ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಮಾನವ ಕುಲಕ್ಕೆ ಜಯವಾಗಬೇಕು ಅಂದ್ರೆ ನಾವೆಲ್ಲ ಸರ್ಕಾರ ಮಾಡಿರ್ತಕ್ಕಂತ ರೂಲ್ಸ್ ಫಾಲೋ ಮಾಡಿ. ಸೊ ಎಲ್ಲರೂ ಸ್ಟೇ ಸೇಫ್ ಅಂಡ್ ಬಿ ಫಾಲೋ ದಿ ಗೌರ್ಮೆಂಟ್ ನಾರ್ಮ್ಸ್. ಜೈ ಹಿಂದ್ ಅಂಡ್ ಜೈ ಕರ್ನಾಟಕ ಮಾತೆ.